ಜನಸಂಖ್ಯೆ ಜಾಸ್ತಿಯಾದಂತೆಲ್ಲ ಮನುಷ್ಯನ ಅವಶ್ಯಕತೆಗಳು ಜಾಸ್ತಿಯಾಗುತ್ತವೆ, ಹಾಗೆ ಅವಕಾಶಗಳು ಕಡಿಮೆಯಾಗುತ್ತವೆ. ತನಗೆ ಬೇಕಾದ ವಸ್ತುಗಳು ಸಿಗದಿದ್ದಾಗ ಅದನ್ನು ಪಡೆಯಲು ಮನುಷ್ಯ ಅಡ್ಡದಾರಿಗೆ ಹೋಗ್ತಾನೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಹದಗೆಡೋದ್ರಲ್ಲಿ ಸಂಶಯನೇ ಇಲ್ಲ. ಜೈಲು ತುಂಬೋದಕ್ಕೆ ಹೊಟ್ಟೆ ತುಂಬಿಲ್ಲ ಅನ್ನೋದೇ ಕಾರಣ. ದೋ ನಂಬರ್ ದಂಧೆಗಳಿಂದ ಜೈಲು ಎಂಬ ಬೃಹತ್ ಸಾಮ್ರಾಜ್ಯ ನಿರ್ಮಾಣವಾಗಿರೋದು. ಇಂದಿನ ಸಂಚಿಕೆಯಲ್ಲಿ ನಾವು ಹೇಳ ಹೊರಟಿರೋದು ಅದೇ ಕತೆ. ಆಸ್ತಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸ್ವಂತ ಅತ್ತೆಯ ಕತ್ತು ಕುಯ್ದವನ ಕತೆ. ನೋಡಿ, ದುಡ್ಡು ಮನುಷ್ಯನನ್ನು ಹೇಗೆಲ್ಲ ಕುಣಿಸುತ್ತೆ ಅಂತ. ಸತ್ತ ಮೇಲೆ ತಗೊಂಡು ಹೋಗೋಕ್ಕಾಗದಿರೋ ಆಸ್ತಿಗಾಗಿ ಬದುಕಿದ್ದಾಗಲೇ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲು ಹೇಳ್ಕೊಂಡಿದ್ದಾನೆ ಈ ಹುಡುಗ. ಈತನಿಗಿನ್ನೂ ಚಿಕ್ಕ ವಯಸ್ಸು. ಬುಕ್ಕು ಪೆನ್ನು ಹಿಡಿಬೇಕಾದವನು ಕೈಗೆ ರಕ್ತ ಮೆತ್ತಿಕೊಂಡು ಜೈಲಲ್ಲಿ ಹೋಗಿ ಕೂತಿದ್ದಾನೆ. ಆ ರಕ್ತದ ಕಲೆಯನ್ನ ಆತ ಬದುಕಿರುವವರೆಗೂ ಅಳಸಕ್ಕಾಗಲ್ಲ. ಅದಕ್ಕೆ ಈ ಸಮಾಜ ಬಿಡೋದು ಇಲ್ಲ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಕಾಂತ್ ನಾಯಕ್ ಅಂತ ಸರ್. ನನ್ನ ಸಾಕಿನ ದಾಸನಟೆ ಅಂತ ಸರ್. ಒಂದು ಮರ್ಡರ್ ಕೇಸಲ್ಲಿ ನಾನು ಒಳಗಡೆ ಇದ್ದೀನಿ ಸರ್. ಬೆಳಗಾವಿ ಮತ್ತು ಗೋಕಾಕ್ ರಸ್ತೆ ನಡುವಿನ ಅಡ್ಡ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದರೆ ಆಸ್ತಿಗಾಗಿ ಅಡ್ಡದಾರಿ ಹಿಡಿದ ಈ ಹುಡುಗನ ಮನೆ ಸಿಗುತ್ತೆ. ಓದಿ ಅದೇನೋ ಸಾಧನೆ ಮಾಡ್ತಾನೆ, ಇಳಿ ವಯಸ್ಸಿನಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಕನಸು ಕಟ್ಟಿಕೊಂಡು ಆತನ ತಂದೆ ತಾಯಿ ಅವನನ್ನು ಓದಲು ಬಿಟ್ಟಿದ್ರು. ಆದರೆ ಈತ ಚಿಕ್ಕ ವಯಸ್ಸಿನಲ್ಲೇ ಹಣ ಆಸ್ತಿ ಅಂತ ಬಾಯಿ ತೆಗೆದ್ನೋ ಅಂದೇ ಸೆರೆಮನೆ ಈತನಿಗೆ ಮುಹೂರ್ತ ಇಟ್ಟುಬಿಟ್ಟಿತು. ಈಗ ಧಾರವಾಡ ಜೈಲಲ್ಲಿ ಒಣಗಿದ ಜೋಳದ ರೊಟ್ಟಿ ಕಡಿಯುತ್ತಿದ್ದಾನೆ. ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲದವನು ಮಾತ್ರ ಈ ಆಸ್ತಿಗಾಗಿ ಆಸೆ ಪಡ್ತಾನೆ. ಅಂತಹ ಕೆಟಗರಿಗೆ ಸೇರಿಬಿಟ್ಟ ಈ ಲಕ್ಷ್ಮೀಕಾಂತ. ತಂದೆ ಹೊಲದಲ್ಲಿ ಕೆಲಸ ಮಾಡ್ತಾರೆ ಸರ್. ಯಾವಾಗಲೂ ಬೆಳಗ್ಗೆ ಹೋದ್ರಂದ್ರೆ ಸಾಯಂಕಾಲ ಬರ್ತಾರೆ ಸರ್. ಆವಾಗ ನಮಗೆ ಸರಿಯಾಗಿ ನೋಡ್ಕೋತಿರಕ್ಕಿಲ್ಲ ಸರ್. ಅದಕ್ಕೆ ನಮ್ಮ ಅಜ್ಜಿ ಮನೆಯಲ್ಲಿದ್ದು ನಾವು ಸ್ಕೂಲ್ ಕಲಿಸಿದ್ದಾರೆ ಸರ್ ನಮ್ಮ ಮಾಮ. ಅದು ಮನುಷ್ಯನಿಗೆ ಹಣದ ಆಸೆ ಹುಟ್ಟಿಕೊಂಡ್ರೆ ಮುಗಿತು. ಯಾವ ರಕ್ತ ಸಂಬಂಧನೂ ಕಾಣಲ್ಲ. ಕಾಣೋದೆಲ್ಲ ರಕ್ತ ಬಸಿಯೋ ತಂತ್ರಗಳು. ಪಾಪ ಮಾಡಿದ ಮೇಲೆ ಪಾಪಿಗೆ ಉಳಿದಿರೋದು ಪ್ರಾಯಶ್ಚಿತ್ತದ ಹಾದಿಯಷ್ಟೇ. ಆದರೆ ಅದಕ್ಕೂ ಅವಕಾಶ ಇಲ್ಲ. ಅಪರಾಧಿ ಬದಲಾಗಲಿ ಇಲ್ಲ ಹಾಗೇ ಇರಲಿ, ಆ ನಾಲ್ಕು ಗೋಡೆಗೆ ಅದರ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅದರ ಅವಶ್ಯಕತೆಯೂ ಅದಕ್ಕಿಲ್ಲ. ಯಾಕೆಂದರೆ ಆ ಗೋಡೆಗೆ ಕಣ್ಣೀರು ಇಂಗಿಸೋ ಶಕ್ತಿ ಇದೆಯೋ ಹೊರತು ಕಣ್ಣೀರು ನಿಲ್ಲಿಸೋ ಶಕ್ತಿ ಇಲ್ಲ. ಈಗ ಈತ ಹೇಗಿದ್ದಾನೆ, ಈತನ ಕುಟುಂಬದ ಪರಿಸ್ಥಿತಿ ಹೇಗಿದೆ ಎಂದು ಮುಂದೆ ಹೇಳ್ತೀವಿ.